ನಾಗೇಂದ್ರ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂತಹದ್ದು ಎಸ್ಐಟಿ ನಿಗಮದಲ್ಲಾದಂತಹ 187 ಕೋಟಿ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವರ ತಲೆದಂಡವಾಗಿದೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಸಂಪುಟದ ಮೊದಲ ವಿಕೆಟ್ ಪತನವಾಗಿರುವಂತಹದ್ದು. ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯ ಪತ್ರವನ್ನ ಅಂಗೀಕರಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಬಹುಕೋಟಿಯ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇತ್ತು. ಮತ್ತೊಂದು ಕಡೆ ಬ್ಯಾಂಕ್ನ ಅಧಿಕಾರಿಗಳು ಸಿಬಿಐನ ಮೊರೆ ಹೋಗಿದ್ರು. ಸಿಬಿಐ ಈ ಪ್ರಕರಣದಲ್ಲಿ ಎಂಟ್ರಿ ಆಗುವ ಮೊದಲೇನೆ ರಾಜ್ಯ ಸರ್ಕಾರ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಂತೆ ಕಾಣಿಸ್ತಾ ಇದೆ. ಎಸ್ಟಿ ನಿಗಮದಲ್ಲಾದಂತಹ ಬಹುಕೋಟಿ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸಂಪುಟದ ಸಚಿವರಾಗಿರುವಂತಹ ನಾಗೇಂದ್ರ ಅವರ ತಲೆದಂಡ ಆಗಿದೆ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಈ ಮೂಲಕ ಪತನವಾಗಿರುವಂತಹದ್ದು. ಕಳೆದ ಒಂದು ವಾರದಿಂದ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇತ್ತು ಈ ಪ್ರಕರಣದಲ್ಲಿ. ಮೊದಲು ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿದಂತಹ ಸುದ್ದಿ ಇದು. ಎಸ್ಟಿ ನಿಗಮದಿಂದ ಯಾವ್ಯಾವ ಖಾತೆಗೆ ಹಣ ವರ್ಗಾವಣೆಯಾಗಿದೆ, ಅದರಲ್ಲಿ ಸಚಿವರ ಪಾತ್ರ ಏನು, ಅವರ ಆಪ್ತರ ಪಾತ್ರ ಏನು, ಎಲ್ಲದರ ಬಗ್ಗೆಯೂ ಕೂಡ ಇನ್ ಡೀಟೇಲ್ ಆಗಿ ವರದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ಪಬ್ಲಿಕ್ ಟಿವಿ. ಜೊತೆಗೆ ಸಚಿವರ ತಲೆದಂಡ ಆಗುತ್ತೆ ಅನ್ನುವಂತಹ ಸುದ್ದಿಯನ್ನು ಕೂಡ ಮೊದಲು ಬ್ರೇಕ್ ಮಾಡಿದ್ದೆ ನಿಮ್ಮ ಪಬ್ಲಿಕ್ ಟಿವಿ. ಪಬ್ಲಿಕ್ ಟಿವಿಯ ವರದಿಯಂತೆ ಈಗ ಸಚಿವರ ತಲೆದಂಡವಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಈ ಮೂಲಕ ಪತನವಾಗಿರುವಂತಹದ್ದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆಯ ಪತ್ರವನ್ನು ಸಲ್ಲಿಸಿದ್ದಾರೆ ನಾಗೇಂದ್ರ ಅವರು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಳಿವನ್ನ ಕೊಟ್ಟಿದ್ದು. ಅವರ ಹೇಳಿಕೆ ಕೊಟ್ಟು 10 ನಿಮಿಷಗಳೊಳಗಾಗಿ ಸಿಎಂ ನಿವಾಸಕ್ಕೆ ಸಚಿವ ನಾಗೇಂದ್ರ ದೌಡಾಯಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜೊತೆಗೆ ಚರ್ಚೆಯನ್ನ ಮಾಡಿ ಈಗ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸಚಿವರ ರಾಜೀನಾಮೆಯ ಪತ್ರವನ್ನ ಸಿಎಂ ಸಿದ್ದರಾಮಯ್ಯನವರು ಅಂಗೀಕರಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಈ ಮೂಲಕ ಪತನವಾಗಿರುವಂತಹದ್ದು. ಈ ಹಿಂದೆ ಕೆ ಜೆ ಜಾರ್ಜ್, ಕೆ ಸಿ ಈಶ್ವರಪ್ಪನವರು, ಈಗ ನಾಗೇಂದ್ರ ಅವರು. ವಿಶ್ವಾಸಾರ್ಹತೆಗೆ ಮತ್ತೊಂದು ಹೆಸರೇ ನಿಮ್ಮ ಪಬ್ಲಿಕ್ ಟಿವಿ. ಸಚಿವ ನಾಗೇಂದ್ರ ರಾಜೀನಾಮೆಯ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ಮೊದಲು ನಿಮ್ಮ ಪಬ್ಲಿಕ್ ಟಿವಿ. ವಿಶ್ವಾಸಾರ್ಹತೆಗೆ ಪಬ್ಲಿಕ್ ಟಿವಿ ಮತ್ತೆ ಮುನ್ನೆಲೆಗೆ ಬಂದಿರುವಂತಹದ್ದು ಮೊದಲ ಹೆಸರು. ಸಚಿವ ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ವರದಿಯನ್ನು ಪ್ರಸಾರ ಮಾಡಿತ್ತು.